ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರ ಜೀವನದಲ್ಲಿ ತಿರುವು ಯಾವ ರೀತಿ ಬರುತ್ತೆ ಅಂತ ಹೇಳೋದು ಕಷ್ಟ ಸಾಧ್ಯ. ಯಾಕೆ ಅಂತ ಅಂದರೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ನಾವು ಅಂದುಕೊಳ್ಳೋದಕ್ಕಿಂತ ಮುಂಚೆನೆ ಬರುತ್ತೆ. ಹಾಗೆ ಹಲವಾರು ಸಿಹಿ ಸುದ್ದಿಗಳು ಸಹ ನಮಗೆ ಅರಿವಿಗೆ ಬಾರದಂತೆ ಬರುತ್ತೆ. ಹಾಗಾದರೆ ಬನ್ನಿ, ಈ ಮುಂದಿನ 24 ಗಂಟೆಗಳಲ್ಲಿ ಈ ಎರಡು ರಾಶಿಯವರಿಗೆ ಬಹಳಷ್ಟು ಸಿಹಿ ಸುದ್ದಿ ಹಾಗೂ ಒಳ್ಳೆಯ ಧನ ಲಾಭವಾಗಲಿದೆ. ಆ ಎರಡು ರಾಶಿ ಯಾವುವು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಶ್ವರ ಪ್ರತಿಯೊಬ್ಬರಿಗೂ ಪ್ರಿಯನಾದ ದೇವರು, ಹಾಗೂ ಶಿವನು ಯಾವುದೇ ರೀತಿಯ ಆಡಂಬರವನ್ನು ಇಚ್ಛೆ ಪಡೋದಿಲ್ಲ. ಆದ್ದರಿಂದ ಈಶ್ವರನಿಗೆ ಪ್ರೀತಿ ಪಾತ್ರರಾದವರು ಬಹಳಷ್ಟು ಆಡಂಬರವನ್ನು ಮಾಡದೆ ಪ್ರೀತಿಯಿಂದ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಶಿವನು ಒಲಿಯುತ್ತಾನೆ. ಆ ರೀತಿ ಈ ಎರಡು ರಾಶಿಯವರಿಗೆ ಶಿವನ ಕೃಪಾಕಟಾಕ್ಷ ಈ ಮುಂದಿನ 24 ಗಂಟೆಯಲ್ಲಿ ಒಲಿಯಲಿದೆ. ಆ ರಾಶಿಗಳು ಯಾವುವು ಅಂತ ತಿಳ್ಕೊಳ್ಳೋಣ. ನೀವು ಈ ಎರಡೂ ರಾಶಿಯವರು ಸಹ ಶಿವನ ಆರಾಧನೆ ಮಾಡಿ ಮುಂದಿನ 24 ಗಂಟೆಗಳಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಬಡವ ಬಲ್ಲಿದರಿಗೆ ಅಥವಾ ಯಾರಾದರೂ ಕೈಲಾಗದೆ ಇರುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಜೊತೆಗೆ ಅವರಿಗೆ ಅನ್ನಸಂತರ್ಪಣೆಯನ್ನು ಮಾಡೋದ್ರಿಂದ ನಿಮಗೆ ಶಿವನ ಕೃಪಾಕಟಾಕ್ಷ ಆದಷ್ಟು ಬೇಗ ಒಲಿಯಲಿದೆ. ಹಾಗೆ ನೀವು ಅಂದುಕೊಂಡಂಥ ಕೆಲಸಗಳು ಸಹ ಸಲೀಸಾಗಿ ಆಗಲಿದ್ದಾವೆ. ಹಾಗಾದರೆ ಆ ಎರಡು ರಾಶಿಗಳು ಯಾವುವು? ಮೊದಲನೆಯದು ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಈ 24 ಗಂಟೆಗಳಲ್ಲಿ ಸಿಹಿ ಸುದ್ದಿಯನ್ನು ತಿಳಿಯಲಿದ್ದೀರಾ. ನೀವು ವಿದೇಶ ಪ್ರವಾಸವನ್ನು ಮಾಡಲು ಇಚ್ಛಿಸಿದರೆ ಸಾದಷ್ಟು ಬೇಗ ಅದರ ಅದೃಷ್ಟವನ್ನು ಸಹ ನೀವು ಪಡೆಯಲಿದ್ದೀರಾ. ಶಿವನ ಕೃಪಾಕಟಾಕ್ಷದಿಂದ ಶಿವ ನಿಮಗೆ ಒಲಿದಿದ್ದಾನೆ. ಆದ್ದರಿಂದ ನೀವು ಅಂದುಕೊಂಡಂಥ ಕೆಲಸಗಳು ಆದಷ್ಟು ಬೇಗ ಈಡೇರಲಿದ್ದಾವೆ. ಹಾಗೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಬರಲಿದ್ದೀರಿ. ಸಮಾಜದಲ್ಲಿ ಕೀರ್ತಿಯನ್ನು ಗಳಿಸಿ ನಿಮ್ಮ ಹೆಸರಿಗೆ ಕೀರ್ತಿಯ ಪತಾಕೆಯನ್ನು ಹಾರಿಸಲಿದ್ದೀರಿ. ಪ್ರತಿಯೊಬ್ಬರೂ ಸಹ ನಿಮಗೆ ಸಮಾಜದಲ್ಲಿ ಉನ್ನತ ಮಟ್ಟದ ಗೌರವವನ್ನು ನೀಡಲಿದ್ದಾರೆ. ಎರಡನೆಯದಾಗಿ ಮೇಷರಾಶಿ. ಮೇಷರಾಶಿಯ ವ್ಯಕ್ತಿಗಳಿಗೆ ತನ್ನ ಕುಟುಂಬದಿಂದಲೇ ಸಿಹಿ ಸುದ್ದಿ ಬರಲಿದೆ. ಹೌದು, ತಮ್ಮ ಕುಟುಂಬದ ವ್ಯಕ್ತಿ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ. ಹಾಗೆ ಕುಟುಂಬದವರಿಂದ ಬಹಳಷ್ಟು ಸಹಾಯವನ್ನು ಪಡೆದು ನಿಮ್ಮ ವ್ಯವಹಾರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲಿದ್ದೀರಿ. ಕೇವಲ ಕುಟುಂಬದವರು ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಸಹ ನಿಮಗೆ ಬೆಂಬಲವಾಗಿ ನಿಂತು ನಿಮ್ಮ ಕೆಲಸಗಳಲ್ಲಿ ಸಹಾಯವನ್ನು ಮಾಡಿ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತರಲು ಬಹಳಷ್ಟು ಪ್ರಯಾಸವನ್ನು ಮಾಡಲಿದ್ದಾರೆ. ಹಾಗೆ ಅವರ ಸಹಾಯವನ್ನು ಯಾವುದೇ ಕಾರಣಕ್ಕೂ ನೀವು ಮರೆಯಬೇಡಿ. ಯಾಕೆ ಅಂತ ಅಂದರೆ ಕಷ್ಟದಲ್ಲಿ ಆಧುನೇ ನೆಂಟ. ಈ ಗಾದೆ ಮಾತನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಪ್ರತಿಯೊಬ್ಬರೂ ಸಹ ನಿಮ್ಮನ್ನು ಪ್ರೀತಿಯಿಂದ ಗೌರವಿಸುತ್ತಾರೆ. ಹಾಗೆ ಇನ್ನು ಉದ್ಯೋಗ ಅರಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಉದ್ಯೋಗ ದೊರೆಯಲಿದೆ. ವ್ಯಾಸಂಗ ಮಾಡೋದಕ್ಕೆ ಇಷ್ಟಪಡೋರು ಸಹ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದೇಶ ಪ್ರಯಾಣವನ್ನು ಸಹ ಮಾಡಲಿದ್ದೀರಿ. ಇದಿಷ್ಟು ಈ ಎರಡೂ ರಾಶಿಯವರಿಗೆ ಮುಂದಿನ 24 ಗಂಟೆಯಲ್ಲಿ ಒಲಿದು ಬರಲಿರುವ ಸಿಹಿ ಸುದ್ದಿಗಳು. ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.